ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ, ತಾತನ ಹತ್ರ ಸೀತಾ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ, ನೀನ್ ಮೊದ್ಲು ಹೋಗಿ ಶಾಸ್ತ್ರ ಮುಗಿಸ್ಕೋ. ಅತ್ತೆ ಈಗ್ಲೇ ಈ ವಿಷಯದ ಬಗ್ಗೆ ಮಾತಾಡ್ಬೇಕು, ತಾತಂಗೆ ಕ್ಲಾರಿಟಿ ಇಲ್ಲ ಅನ್ಸುತ್ತೆ. ನಾನು ಹೋಗಿ ಮಾತಾಡ್ತೀನಿ. ಸೀತಾ, ನಿನ್ನ ಆತಂಕ ನಂಗೆ ಅರ್ಥ ಆಗುತ್ತೆ. ಮಾವಯ್ಯ ಯಾಕೆ ವಿಷಯನ ಮಾತಾಡಿದ್ರು ನಂಗೂ ಗೊತ್ತಾಗ್ತಾ ಇಲ್ಲ. ನಾನು ಮಾತಾಡ್ತೀನಿ. ಅತ್ತೆ ಈ ವಿಷಯದ ಬಗ್ಗೆ ಈಗಲೇ ಮಾತಾಡಬೇಕು. ಮಾತಾಡ್ಬೇಕಾ? ನಿನ್ ಮಾವಯ್ಯನ ಹತ್ರ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಆಯ್ತಲ್ಲ, ಇನ್ನೇನು ಉಳಿದಿದೆ? ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೆ ಅತ್ತೆ. ಆದ್ರೆ ತಾತ ಆಶೀರ್ವಾದ ಮಾಡ್ಬೇಕಿದ್ರೆ ಅವ್ರು ಆಡಿದ ಮಾತಿನ ಕೇಳಿ ನನ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ತಾತ ನನ್ನಿಂದ ವಂಶದ ಕುಡಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಾನು ರಾಮದು ತುಂಬಾ ಕ್ಲಿಯರ್ ಆಗಿ ಮಾತಾಡಿದ್ದೆ, ನಿಮಗೂ ಹೇಳಿದ್ದೆ, ತಾತಂಗೂ ಹೇಳಿದ್ದೆ. ಅವರು ಒಪ್ಕೊಂಡಿದ್ರು. ಆದ್ರೆ ಈಗೇನಾಯ್ತು ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ಕ್ಲಿಯರ್ ಆಗಿ ಮಾತಾಡ್ಕೊಂಡು ಬರ್ತೀನಿ. ಇಲ್ಲಿ ನೋಡು, ನಿನ್ನ ಆತಂಕ ನಂಗೆ ಅರ್ಥ ಆಗುತ್ತೆ. ಮಾವಯ್ಯ ಯಾಕೆ ಹಾಗೆ ಮಾತಾಡಿದ್ರು ನಂಗೂ ಅರ್ಥ ಆಗ್ತಿಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಇಲ್ಲ ಅತ್ತೆ, ತಾತನ ಹತ್ರ ನಾನೇ ಮಾತಾಡ್ಬೇಕು. ಅವರಿಗೆ ಕನಸು, ನಿರೀಕ್ಷೆಗಳು, ಆಸೆಗಳು ಇದೆಲ್ಲ ಇರುತ್ತೆ. ನನ್ನಿಂದ ಅದು ಹಾಳಾಗ್ಬಾರ್ದು. ಅಕಸ್ಮಾತ್ ಆತನ ಹಾಳು ಮಾಡಿ ನಾನು ಆಮೇಲೆ ಇದ್ರೆ ಸ್ವಾರ್ಥಿ ಅಂತ ಅನ್ನಿಸ್ಕೋತೀನಿ. ಪ್ಲೀಸ್ ಅತ್ತೆ, ನೀವೇ ಹೆಲ್ಪ್ ಮಾಡಿ. ಸೀತಾ ಸೀತಾ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಕಣ್ಣೀರಿಡ್ತಿದ್ಯಾ? ಶಾಸ್ತ್ರ ನಡಿಬೇಕಾದ್ರೆ ಕಣ್ಣೀರಿಟ್ರೆ ಒಳ್ಳೇದಲ್ಲ ಸೀತಾ. ಇಲ್ಲಿ ನೋಡು, ಮಾವಯ್ಯ ಅವ್ರ ಸಂಬಂಧಿಕರ ಮುಂದೆ ಆಶೀರ್ವಾದ ಮಾಡಿರ್ತಾರೆ, ಹಾಗಂತ ನಿನ್ನಿಂದಾನೇ ಏನೋ ತಪ್ಪಾಗಿರೋ ಹಾಗೆ ಯಾಕೆ ಅನ್ಕೋತಾ ಇದೀಯಾ? ಅದೇ ಅವ್ರ ಮನಸ್ಸಲ್ಲಿ ನಿಜವಾಗ್ಲೂ ಆಸೆ ಇದ್ದು ನಾನು ಸುಮ್ಮನೆ ಇದ್ರೆ ತಪ್ಪಾಗತ್ತೆ ತಾನೆ? ಸುಳ್ಳು ಭರವಸೆ ಕೊಡೋಕ್ ನನಗಿಷ್ಟ ಇಲ್ಲ ಅತ್ತೆ. ನಾನು ರಾಮ್ಗೂ ಈಗ ಮಾತನ್ನ ಕೇಳಿದ್ದೆ, ಆ ಥರ ಎಲ್ಲ ಆಸೆ ಇಟ್ಕೊಳ್ಳೋದು ತಪ್ಪಲ್ಲ ಅತ್ತೆ. ನಮ್ಮ ಮನೆಗೆ ಯಾವ ಕೊರತೆನೂ ಆಗ್ಬಾರ್ದು. ಅವ್ರ ಆಸೆಗಳನ್ನೆಲ್ಲ ಬಲಿ ಕೊಟ್ಟು ನನಗೆ ಮದ್ವೆ ಆಗತ್ತೆ. ಹುಚ್ಚಿ ತರ ಮಾತಾಡ್ಬೇಡ ಸೀತಾ. ಈಗೇನು, ನಿನಗೆ ಮಕ್ಕಳು ಬೇಡ ಅಷ್ಟೇ ತಾನೆ? ತಾತ ಆಶೀರ್ವಾದ ಮಾಡಿದ್ರು ಅಂದ ತಕ್ಷಣ ನಿನ್ ಮಗು ಆಗೋಗುತ್ತ ಸೀತಾ? ಮಕ್ಕಳೇನ್ ಮಾರ್ಕೆಟ್ ಅಲ್ಲಿ ಮಾರೋ ವಸ್ತುಗಳ? ದೊಡ್ಡವ್ರೇನೋ ಆಶೀರ್ವಾದ ಮಾಡಿದ್ರು ಅಂತ ಹೀಗ್ ಟೆನ್ಷನ್ ಆಗ್ತಿದ್ಯಲ್ಲ. ಬೇಕು ಬೇಕು ಅಂದವ್ರಿಗೂ ಮಕ್ಕಳಾಗಲ್ಲ ಸೀತಾ. ಡೋಂಟ್ ಬಿ ಸಿಲಿ. ಅಲ್ಲ ತಾತಂಗೆ, ಮುಂದೆ ನಿರಾಸೆ ಆಗುತ್ತಲ್ವಾ? ಮುಂದೆ ನಿರಾಸೆ ಆಗುತ್ತೆ ಅಂತ ಈಗಿನ ಖುಷಿ ಬಿಟ್ಬಿಡ್ತೀಯ ಸೀತಾ? ನೀನು ನಿನ್ನ ರಾಮನ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ತಾನೆ? ಮತ್ತೆ ಇನ್ಯಾಕೆ ಬೇರೆಯವ್ರು ಹೇಳೋ? ಪ್ಲೀಸ್ ಸೀತಾ, ನಿನ್ನ ಹತ್ರ ಅಂಗ್ ಲಾಚ್ ಬೇಡ್ಕೋತೀನಿ. ನನ್ನ ಮಾವಯ್ಯನ ಜೀವ ನಿನ್ನ ಕೈಯಲ್ಲಿದೆ, ನಮ್ಮ ಮನೆಯವ್ರ ಖುಷಿ ನಿನ್ನ ಕೈಯಲ್ಲಿದೆ. ಪ್ಲೀಸ್, ರಾಮನ್ಗೋಸ್ಕರ, ನಮ್ಮೆಲ್ರಿಗೋಸ್ಕರ ಅಂಗ್ ಲಾಚ್ ಬೇಡ್ಕೋತಾ ಇದ್ದೀನಿ. ಸುಮ್ಮನೆ ಇದ್ದು ಬಿಡು. ಅಪ್ಪ ಒಂದ್ಸಲ ಪ್ರೀತಿಲಿ ಸೋತಿದ್ದಾನೆ, ನೀನೀಗ ಇಲ್ಲ ಅಂತಂದ್ರೆ ಅವನೇನಾಗ್ತಾನೋ ನನಗೆ ಗೊತ್ತಿಲ್ಲ ಸೀತಾ. ಮಾವಯ್ಯ ಏನಾಗ್ತಾನೆ ನನಗೆ ಗೊತ್ತಿಲ್ಲ. ನಮ್ಮ ಮನೆ ಚೂರು ಚೂರಾಗೋಗುತ್ತೆ. ಪ್ಲೀಸ್ ಪ್ಲೀಸ್ ಸೀತಾ. ಇನ್ನೋಡು, ನಾವೆಲ್ಲರೂ ನಮ್ಮ ಮನೆ ಮಗು ಅಂತ ಒಪ್ಕೊಂಡಿದ್ದೀವಿ. ದಯವಿಟ್ಟು ಈ ಒಂದು ವಿಷಯನ ಯಾರಿಗೂ ಹೇಳ್ದೆ ಈ ಮದ್ವೆ ಮಾಡ್ಕೊತೀವಿ. ಪ್ಲೀಸ್ ನೀನೇ ಹೇಳು ಸೀತಾ.
ನಿಜಾನ ಮುಚ್ಚಿಟ್ಟು ಈಗ ಮದುವೆ ಆಗ್ತೀರಾ? ಅಥವಾ ನನ್ನ ಮಗ, ನನ್ನ ಅಪ್ಪು, ನನ್ನ ರಾಮ ಕೊರಗೋ ಹಾಗೆ ಮಾಡ್ತೀಯಾ? ನೀನೆ ನಿರ್ಧಾರ ಮಾಡು. ಏನು ತೋಚ್ತಿಲ್ಲ ಅತ್ತೆ. ಸೀತಾ ಪ್ಲೀಸ್ ಪ್ಲೀಸ್, ನನಗೋಸ್ಕರ ಸುಮ್ಮನಿದ್ದು ಬಿಡು. ಇಲ್ಲಿ ನಿನ್ ಸಂತಾನಂಗ ಅರ್ಥ ಆಗುತ್ತೆ ಸೀತಾ. ಆದ್ರೆ ಒಂದು ಹೆಣ್ಣಾಗಿ ನಾನು ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ, ಒಬ್ಬ ತಾಯಿಯಾಗಿ ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಸಿಹಿ ಅಲ್ಲದೆ ನಿನಗೆ ಬೇರೆ ಮಗು ಬೇಡ ಅಂತಂದ್ರೆ ಬೇಡ ಸೀತಾ. ಇದಕ್ಕೆ ನಾನ್ ನಿನ್ ಪರವಾಗಿ ನಿಲ್ತೀನಿ, ನಾನ್ ಭರವಸೆ ಕೊಡ್ತಾ ಇದ್ದೀನಿ. ಐ ಪ್ರಾಮಿಸ್. ಪ್ಲೀಸ್ ಸೀತಾ ಸುಮ್ಮನೆ ಬಿಡು. ಆದ್ರೆ ಇಲ್ಲಿ ನೀನೇ ನೋಡ್ತಿದ್ಯಾ ತಾನೆ, ಈ ಮದುವೆಯಿಂದ ನಮ್ಮ ಮನೆಯವರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಪ್ಲೀಸ್ ಸೀತಾ, ನಿನ್ನ ಹತ್ರ ಅಂಗ್ಲಾಚ್ ಬೇಡ್ಕೋತಾ ಇದ್ದೀನಿ. ಮಾವ ಇಲ್ಲಿ ಕಾಪಾಡು, ರಾಮನ್ ಕಾಪಾಡು, ನನ್ನ ಮನೆ ಉಳಿಯೋ ಹಾಗೆ ಮಾಡ್ಬೇಡ ಸೀತಾ. ಪ್ಲೀಸ್ ಪ್ಲೀಸ್. ಒಂದ್ಸಲ ರಾಮ ಹತ್ರ ಮಾತಾಡ್ಬೋದಾ? ಹೇಗ್ ಸಾಧ್ಯ ಸೀತಾ? ನಾನ್ ಒಪ್ಪಿದ್ರು ಬೇರೆಯವ್ರು ಬಿಡಲ್ಲ. ನಾನಿಷ್ಟೆಲ್ಲ ಹೇಳಿದ್ರು ನಿನಗ್ ನನ್ ಮೇಲೆ ನಂಬಿಕೆ ಇಲ್ಲ ಅಲ್ಲ? ಸರಿ ಬಿಡು, ನಾನ್ ನಿನಗೆ ಅಪ್ಪುಗೆ ಏನು ಅಲ್ಲ ಅಲ್ವಾ? ಆಗಲ್ಲ. ಇಂದ ಯಾಕೆ ಸೀತಾ? ಇಲ್ಲಿ ನೀನು ಅಪ್ಪು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ಅಷ್ಟೇ ಸಾಕು, ಬೇರೆಯವ್ರು ಹೇಳೋದು ಮ್ಯಾಟರ್ ಆಗಲ್ಲ. ದೊಡ್ಡವ್ರು ಒಂದ್ ಮಾತು ಹೇಳಿದ್ರೆ ಹ್ಞೂ ಅಂತ ತಲೆ ಬಾಗಿಸ್ಕೊಂಡು ಹೋದ್ರೆ ಸಾಕು ಸೀತಾ. ಮನೆ ಸೊಸೆಯಂದಿರು ಕಲಿಬೇಕಾಗಿರೋ ಮೊದಲನೇ ಪಾಠ ಇದು. ಲುಕ್, ಜಸ್ಟ್ ಫರ್ಗೆಟ್ ಅಬೌಟ್ ದಿಸ್. ಸಾರಿ ಚಿಕ್ಕ. ಥ್ಯಾಂಕ್ ಯು ಸೋ ಮಚ್. ನಿನಗ್ ಮಗು ಬೇಡ ಅಂತಾಯ್ತಲ್ಲ, ಅದೇನ್ ನನಗೂ ಬೇಕಾಗಿದ್ದು. ಥ್ಯಾಂಕ್ ಯು ಸೀತಾ. ನಿನ್ಗೆ ಯಾವತ್ತಿದ್ರು ಆ ಮನೇಲಿ ನಾನು ಇದ್ದೇ ಇರ್ತೀನಿ ಸೀತಾ. ನೋಡು ಅಳ್ಬೇಡ, ಎಲ್ರು ಕಾಯ್ತಿದ್ದಾರೆ, ಕಣ್ಣುರಿಸ್ಕೊಂಡು ಬೇಗವ. ಯಾಕಮ್ಮ ಅವಳು ಹಂಗೆ ದಿಕ್ಕಿದಾಗೆ ಅವ್ಳು? ಏನಾಯ್ತು ಅವಳಿಗೆ? ನಾನು ಇಲ್ಲೇ ಇಲ್ವಾ, ನನ್ಗೇನ್ ಗೊತ್ತು? ಪ್ರಿಯಾ, ಅವಳಿಗೆ ಏನಾದ್ರು ತೊಂದ್ರೆ ಆಯ್ತಾ? ಏನು ಆಗಿರಲ್ಲಮ್ಮ, ಡೋಂಟ್ ವರಿ, ವಾಪಸ್ ಬರ್ತಾಳ ಅವಳು. ನಾನು ಹೋಗಿ ಸೀತಮ್ಮನ ನೋಡ್ಕೊಂಡು ಬರ್ತೀನಿ. ಬೇಬಿ ಓಯ್ ಓಯ್ ಓಯ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.